ಅದು ಮುಖ್ಯಮಂತ್ರಿ ಜಿಲ್ಲೆ ಇರೋದ್ರಿಂದ ಸಹಜವಾಗಿ ಅರೆ ಮುಖ್ಯಮಂತ್ರಿ ಆದ್ರೂ ಮಾಡ್ತಿರ್ತಾರೆ ಅದಕ್ಕೇನು ಬಹಳ ವಿಶೇಷ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಾದಾರೆ ಮುಖ್ಯಮಂತ್ರಿಗಳು ತಮ್ಮ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕಂತ ಇರಬಹುದು ರಾಜಕೀಯವಾಗಿ ತಮ್ಮ ಒಂದು ಇದು ಆಗಲೇ ಅಂತ ಮಾಡ್ತಿರ್ತ ಅದೇನು ಅದಕ್ಕೆ ನಾನು ಟೀಕೆ ಮಾಡಲಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿಗಳು ಇರೋದ್ರಿಂದ ಅವರು ಸಹಜವಾಗಿನೇ ತಮ್ಮ ಮಗನ ಭವಿಷ್ಯ ಸಲುವಾಗಿ ಏನಾದರೂ ಬದಲಾವಣೆ ಮಾಡಿರ್ಬೋದು ನೋಡ್ರಿ ಒಟ್ಟಾರೆ ಒಂದಂತ ಹೇಳ್ತೇನೆ ಕಾಂಗ್ರೆಸ್ನವ್ರು ಗೊಂದಲದಾಗ ಅದಾರೆ ಯಾಕದಾರ ಗೊತ್ತಿಲ್ಲ 135 ಸೀಟಿಗೆ ಅದಾರೆ ಅವ್ರಿಗೆ ಅವ್ರು 135 ಮಂದಿ ಮೇಲೆ ವಿಶ್ವಾಸ ಇಲ್ಲ ಅಂದಂಗೆ ಆಯ್ತು ಬಿಜೆಪಿಯವ್ರು ಬಂದ್ರೇ ಲೋಕಸಭೆ ಗೆಲ್ತೀವನ ಅಂತದ್ದು ಏನು ತಲೆಯಾಗೈತಿ ಅದಕ್ಕೆ ಅವ್ರು ಭಯಪಟ್ಟಾರೆ ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಏನೋ ಅನಾಹುತ ಆಗ್ಬೋದು ನಂತರ ಆಗ್ಬೋದು ಅನಾಹುತ ಏನೋ ಆಗೋದಿದೆ ಅದಕ್ಕೆ ಭಯಪಟ್ಟು ಬಿ ಜೆ ಪಿಯವ್ರೊಳಗೆ ಒಂದು ರೀತಿ ಬಿ ಜೆ ಪಿ ಭಾಳ ಕರ್ನಾಟಕದಲ್ಲಿ ಏನೋ ಕಳೆದು ಹೋಗ್ತಾ ಇದೆ ಬಿ ಜೆ ಪಿ ಮುಗಿದು ಹೋಯಿತು ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಕಾಂಗ್ರೆಸ್ನ ಮಾಡ್ತಾ ಇದ್ದಾರೆ ಯಾರು ಮಾಡಿಲ್ಲರಿ ಸುಮ್ಮನೆ ನಾನು ಹೇಳ್ಕೊತೀನಿ ನನಗೂ ನಿನ್ನೆ ಪ್ರಧಾನಮಂತ್ರಿ ಮೋದಿಯವ್ರು ಕರೆ ಮಾಡಿದ್ರೆ ನಿಮ್ಮ ಅಶೋಕನ ಕಡೆಯಿಂದ ಹೇಳಿಸ್ತೀನಿ ಬಟ್ ಟಿ ವಿಗೆ ನೀವು 2 ದಿವಸ ಹೊಡಿತೀರಿ ಸೆಟ್ರಿಗೆ ಅದಕ್ಕೆ ಫೋನ್ ಮಾಡ್ತಾರೆ ಅವರು ಮಾಡೋ ಪ್ರಶ್ನೆ ಅಲ್ಲಿ ಬರೋದಿಲ್ಲ ಸುಮ್ಮ ತಮ್ಮ ತಮ್ಮದಿಗೂ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ತಮಗೆ ಬೇಕಾದ ಮಾಧ್ಯಮಗಳ ಮೂಲಕ ಇದನ್ನು ಬಿಡ್ತಾರೆ ಫೇಸ್ಬುಕ್ನಾಗ ಬಿಡ್ತಾರೆ ನಿನ್ನೆ ರಾತ್ರಿ 12 ಗಂಟೆಗೆ ಯತ್ನಾಳ ಜೊತೆಗೆ ಪ್ರಧಾನಮಂತ್ರಿ ಮಾತುಕತೆ ಕ್ವಶನ್ ಮಾರ್ಕ್ ಹೊಡ್ರಪ್ಪ 2 ದಿವಸ ಸೆಟ್ರದ ಬಲ್ಲಿ ಏನೈತಿ ಕೆಲಸ ನಮ್ಮದು ತಗೊಳ್ಳಿ ತಗೊಳ್ಳಿ ಯಾರ್ಯಾರು ನೋಡ್ರಿ ಈಗ ಇಟ್ಟೆಲ್ಲ ಅನುಭವಿಸ್ಯಾರ ಮಂತ್ರಿಗಳಾಗಿ ಬಿ ಜೆ ಪಿ ಒಳಗೆ MLA ಎಲ್ಲ ಅನುಭವಿಸ್ಯಾರ ನಾ ಇಷ್ಟೇ ಕಿವಿ ಮಾತು ಹೇಳ್ತೀನಿ ಇದು ಲೋಕಸಭಾ ಚುನಾವಣೆ ದೇಶದ ಹಿತದೃಷ್ಟಿಯಿಂದ ಇರುವಂಥದ್ದು ದೇಶಕ್ಕೆ ಒಬ್ಬರು ಸಮರ್ಥ ಪ್ರಧಾನಮಂತ್ರಿ ಆಗಬೇಕು ಇವತ್ತು ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ಆಗಿದೆ ಭಾರತ ಚಂದ್ರನ ಇದಕ್ಕೆ ನಾವು ಹೋಗಿ ಮುಟ್ಟಿದ್ದೀವಿ ಇದೆಲ್ಲ ಏನು ತೋರಿಸ್ತದೆ ಅಂದರೆ ಭಾರತ ಜಗತ್ತಿನ ಒಂದು ಅಮೇರಿಕಾ ರಷ್ಯಾ ಬಿಟ್ಟರೆ ಇವತ್ತು ಭಾರತನೇ ವರ್ಲ್ಡ್ನಾಗ ನಂಬರ್ 3 ಆಗಿದೆ ಇದೆಲ್ಲ ಕಾರಣ ಯಾರಪ್ಪ ಅಂದರೆ 9 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವ ಇಂಥ ಕಾಲದಲ್ಲಿ ಬಿ ಜೆ ಪಿ ಬಿಟ್ಟು ಹೋಗುವುದು ಬಹುಶಃ ನನಗನ್ನಿಸ್ತದೆ ಯಾರೂ ಬಿಟ್ಟು ಹೋಗುವುದಿಲ್ಲ ಇವರು ಸೃಷ್ಟಿ ಮಾಡ್ಲಕ್ಕತ್ತಾರ ಕಾಂಗ್ರೆಸ್ನವ್ರು ಅವರು ಸುಮ್ ಸುಮ್ಮನೆ ನೋಡ್ರಿ ಶಂಕರಪಾಳ್ಯ ಮುನೇನ್ ಕಪ್ಪರು ಕಾಂಗ್ರೆಸ್ಗೆ ಸೇರ್ತಾರೆ ಅದು ಕ್ವಶನ್ ಮಾರ್ಕ್ ಬರ್ಲಾಕತ್ತದ ಇವತ್ತು ಬೆಳಿಗ್ಗೆ ನಾ ಮಾತಾಡಿದೆ ಶಂಕರಪಾಳ್ಯ ಮುನೇನ್ ಕಪ್ಪರು ನಾ ಕಾಂಗ್ರೆಸ್ ಹೋಗೋ ಪ್ರಶ್ನೆ ಇಲ್ಲ ನಾ ಬಿ ಜೆ ಪಿಯಲ್ಲೇ ಇರ್ತೀನಿ ಅದ್ರ ಸಲುವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದೇನೆ ಅಂತ ಹೇಳ್ಯಾರ ಸುಮ್ ಸುಮ್ಮನೆ ಏನೇನೋ ಸುದ್ದಿ ಎಬ್ಬಿಸ್ತಾರೆ ಅದಕ್ಕೇನು ಏನಾಗಿದೆ ಅಂದರೆ ಈ ಲೋಕಸಭೆಗೆ ಬಿ ಜೆ ಪಿ ಸರ್ವೆ ಪ್ರಕಾರ ಬಿ ಜೆ ಪಿದಲ್ಲ ನೀವು ಮಾಡಿದಂಥ ಮಾಧ್ಯಮಗಳ ಸರ್ವೆ ಪ್ರಕಾರ ಸಿ ವೋಟರ್ ಪ್ರಕಾರ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು 3ನೇ ಅವಧಿಗೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಕನಿಷ್ಠ 300 ಸ್ಥಾನಗಳನ್ನು ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತದೆ ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿದೆ ಇದರಿಂದ ಕಾಂಗ್ರೆಸ್ ಸಂಪೂರ್ಣವಾಗಿ ಹತಾಶೆಯಾಗಿದೆ ಅದಕ್ಕಿಂತ ಎಲ್ಲ ಗಾಳಿ ಸುದ್ದಿ ಇನ್ನತನ ಯಾರು ಸೇರ್ಯಾರ ಹೇಳ್ರಿ ನೋಡು ಸೋಮಶೇಖರ್ ಸೇರಿದ್ರ ಅವ್ರು ಯಾರು ಕಾರವಾರ MLA ನಮ್ಮ ಶಿರ್ಸಿ MLA ಅವ್ರು ಸೇರಿದ್ರ ಹೆಬ್ಬಾರ್ ಅವ್ರು ಸೇರಿದ್ರ ಅಲ್ಲಿದಿಂದ ರೇಣುಕಾಚಾರ್ಯರು ಸೇರಿದ್ರೆ ಯಾರೂ ಸೇರಲ್ಲ ಸುಮ್ಮ ಸುದ್ದಿ ಅದು ಯಾವುದೋ ನೋಡ್ರಿ ಒಬ್ಬ MLA ಈಗ ನಾಳೆ ನಾನು MLA ಇದ್ದೀನಿ ನಾಳೆ ಮುಖ್ಯಮಂತ್ರಿಗಳ ಮೇಲೆ ಹೋಗ್ಬೇಕಾಗ್ತದೆ ನಾನು ಮತಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಹೋಗ್ಬೇಕಾಗ್ತದೆ ಡೆವಲಪ್ಮೆಂಟ್ ಸಲುವಾಗಿ ಹೋಗ್ಬೇಕಾಗ್ತದೆ ಅಂದ್ರೆ ನಾನು ಕಾಂಗ್ರೆಸ್ ಸೇರ್ತೀನಂತ ರೇಣುಕಾಚಾರ್ಯರು ಅವರು ಅವ್ರು ಅಡ್ಡಾಡ್ತಾರ ಹಂಗೆ ಯಾರಿಲ್ರಿ ಯಡಿಯೂರಪ್ಪನವ್ರ ಬೆಂಬಲಿಗರು ಯಾರು ವಾಲ್ತಾ ಇದಾರೆ ಐನೂರು ಯಡಿಯೂರಪ್ಪನವ್ರ ಇವನೇ ಅಲ್ಲಲ್ಲ ಅವ್ರ ಮಾತು ಕೇಳಿದ್ರು ಅವ್ರ ಯಾಕೆ ಮೊನ್ನೆ MLC ಬಿಟ್ಟು JDS ಹೋಗಿ ಮತ್ತೆ ಕಾಂಗ್ರೆಸ್ ಬರುವಂಥದ್ದು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ